ಕವಳೆ ಏನು ಇಲ್ಲದಿದ್ದರೆ ರೂಢಿಯಲ್ಲಿ ಒಂದು ಮಾತುಂಟು. ಏನು? ಪರಮೇಶ್ವರ ದೇವರ ತಲೆಯಲ್ಲಿ ಬಿಲ್ವ ಬರ್ತರೆ, ನಾರಾಯಣ ದೇವರ ತಲೆಯಲ್ಲಿ ತುಳಸಿ ಬರ್ತರೆ, ನನ್ನ ತಲೆಯಲ್ಲಿ ತಾಪತ್ರೆ. ನಮ್ಮ ಮನೆಯ ಪಾತ್ರೆಯಲ್ಲಿ ಅನ್ನವೇ ಇಲ್ಲ. ಯಾವಾಗ ಮುಗೀತದೆ ಅಂತ ಗೊತ್ತಾಗುವುದಿಲ್ಲ. ಜೀವನದಲ್ಲಿ ಬಹಳ ದೊಡ್ಡದಾದಂತಹ ಉದ್ದೇಶವನ್ನಿಟ್ಟುಕೊಂಡವ ನಾನು. ಆರ್ಜಿಸಿದಂತಹ ವಿದ್ಯಾಸಂಪತ್ತಿನಿಂದಲಾಗಿ ನಾನು ಶ್ರೀಮಂತರೇ ಹೌದಾಗಿದ್ರು ಬಡತನದ ಬೇಗೆಯಲ್ಲಿ ಬಳಲ್ತಾ ಇದ್ದೇನೆ. ಆದ್ರೆ ನನ್ನ ತಂದೆಯವರು ನನ್ನ ಜೀವನದ ಬಗ್ಗೆ ಬಹಳಷ್ಟು ಕನಸುಗಳನ್ನು ಕಂಡು ಒಳ್ಳೆಯ ದಾರಿಯನ್ನು ಸೂಚಿಸ್ತಾರೆ ಎನ್ನುವ ಹಾಗೆ ನಾನು ಭಾವಿಸಿದ್ರೆ ನನ್ನ ಅಪ್ಪ ನನ್ನ ಜೀವನದ ನಗುವನ್ನು ಕೊಂದೇ ಬಿಟ್ಟ. ಏನಾಯ್ತದೆ? ನಿನ್ನನ್ನು ಮದುವೆ ಆಗಬೇಕು. ಮದುವೆ ಆಗಿ ಬಂದಂತಹ ನೀನಾದ್ರೂ ಸರಿ ಇದ್ಯಾ? ಮೂರು ಮಕ್ಕಳನ್ನು ಬೆನ್ನು ಬೆನ್ನಿಗೆ ಹೆತ್ತು ಸತ್ತಿ. ಅದಕ್ಕೆ ಕಾರಣ ನೀವೇ ಅಲ್ವ? ನಾನಾದ್ರೆ ನಿನ್ನನ್ನು ಹೆರುವುದಕ್ಕೆ ಆಗಿದ್ದೀನಿ. ಮತ್ತೇನು ಹಾಗೆ ನಿಲ್ಬೇಕಾ? ಅದು ಹುಟ್ಟಿದಂತಹ ಮೂರು ಗಂಡು ಮಕ್ಕಳು, ಒಬ್ಬ ಶುನಶೇಪ, ಇನ್ನೊಬ್ಬ ಶುನಪುಚ್ಚ, ಮತ್ತೊಬ್ಬ ಶುನ ಲಾಂಗೂಲ. ಸರಿಯಾಗಿ ಅರ್ಥವಿಸಿಕೊಂಡ್ರೆ ಆ ಹೆಸರಿನ ಅರ್ಥ ಏನು ಗೊತ್ತುಂಟ? ನಾಯಿಯ ಬಾಲ ಅಂತ. ಮಕ್ಕ ಮನೆಯಲ್ಲಿ ತಿನ್ನುವುದಕ್ಕೆ ಅನ್ನ ಇಲ್ಲ, ಇನ್ನು ಮಕ್ಕಳಿಗೆ ಹೆಸರಿಡುವುದಕ್ಕೆ ಹೋಗುತ್ತೇನೆ. ಆದ್ರೆ ಒಂದು ಸಮಾಧಾನ, ಕರೆಯುವಾಗ ಮೂರು ಮಂದಿಗೂ ಬೇರೆ ಬೇರೆ ಹೆಸರುಂಟಲ್ಲ, ಆದ್ರೆ ನನ್ನ ಜೀವನದಲ್ಲಿ ಇರುವಂತಹ ಆಶೆ ಏನು? ಸಾಯುವುದಕ್ಕಿಂತ ಒಂದು ಗಳಿಗೆಗಿಂತ ಮುಂಚಿತವಾಗಿ ಆದ್ರೂ ಕೂಡ ಶ್ರೀಮಂತನಾಗಿಯೇ ಸಾಯ್ಬೇಕು ಎನ್ನುವ ಹಾಗೆ ಅಚಲವಾದಂತಹ ನಂಬಿಕೆ ಉಂಟು. ಆ ನಂಬಿಕೆ ಯಾವಾಗಲೂ ಕೂಡ ಇರಲಿ. ನಾನು ಶ್ರೀಮಂತನಾಗಿಯೇ ಸಾಯ್ತೇನೆ ಎನ್ನುವ ಹಾಗೆ ನೋಡುವ ಮುಂದಿನ ಬಂದಿ. ಎಂದು ತಿನ್ನಿಸು ತಿನ್ನುವ ಸಮಯ ಬಂದರೊಂದಿಗೆ ಲೋಕಿನಾಶ ಒಂದಿಸದ ಏನು ಹೇಳ್ತಾ ಇದ್ದಿ ಮಗ? ನಿನ್ನ ಅಮ್ಮನನ್ನು ನಾನು ಮದುವೆ ಆಗುವಾಗಲೇ ಒಬ್ಬ ಅತಿಥಿಯನ್ನು ತಂದಿದ್ದೇನೆ, ದರಿದ್ರ ಎನ್ನುವ ಅತಿಥಿ. ಏನಪ್ಪ ಅವ ಮನೆಯಲ್ಲಿ ಇರುವಾಗ ಇನ್ಯಾವ ಅತಿಥಿ ಮಗ ನಮ್ಮ ಮನೆಗೆ? ಮಕ್ಕಳ ಎದುರೆಲ್ಲ ಹಾಗೆಲ್ಲ ಹೇಳ್ಬೇಡಿ. ಐ ಮಕ್ಕಳ ಮಕ್ಕಳಿಗೆ ಎಲ್ಲ ಕಷ್ಟ ಗೊತ್ತಾಗಬೇಕು. ಅಪ್ಪ ಅಮ್ಮನ ನನ್ನ ಹಾಗೆ ನಿನ್ನ ಹೌದು ಯಾರು ಮಗ ಕರೆ ತಂದಿದ್ದೇನೆ? ಹೌದಾ? ಒಳ್ಳೆಯದಾಗಿ ನಮ್ಮಲ್ಲಿ ಧರ್ಮಕ್ಕೆ ಇರುವುದು ಆಶೀರ್ವಾದ ಮಾತ್ರ. ಎಷ್ಟು ಬೇಕಾದ್ರೂ ಕೊಡು ಅಷ್ಟೇ, ಅದು ನಮ್ಮಲ್ಲಿ ಧಾರಾಳವಾಗಿ ಉಂಟು. ಆಶೀರ್ವಾದ ಎಷ್ಟು ಬೇಕಾದ್ರೂ ಕೇಳಿ, ಹಣ ಕೇಳಿ. ಆಶೀರ್ವಾದ ಮತ್ತು ಸಲಹೆ ಎಷ್ಟು ಕೊಡು. ಇದು ನಿಮ್ಮನ್ನು ನೋಡುವಾಗ ಬಹಳ ವಿಚಿತ್ರ ಕಾಣಿಸ್ತಾ, ಧರಿಸಿದಂತಹ ಜಿರಿಸೆಲ್ಲ ನೋಡುವಾಗ ನೀವು ಆಯೋಜಿತವಾದಂತಹ ಪೋಷಾಕನ್ನು ಧರಿಸಿದ್ದೀರಿ. ಕಾಣುವುದಕ್ಕೆ ನಮ್ಮ ಸುನಶೇಪನಷ್ಟೇ ವಯಸ್ಸಾಗಿರಬಹುದು. ತಾವು ಯಾರು, ಈ ಮನೆಗೆ ಯಾಕೆ ಬಂದಿರಿ ಅಂತ ನಮಗೆ ಅರ್ಥ ಆಗಲಿಲ್ಲ ಸ್ವಾಮಿ. ಚಕ್ರವರ್ತಿಗಳ ಮಗ ಅಯ್ಯೋ ದೇವರೇ, ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದ ಹಾಗಾಯ್ತಪ್ಪ. ನಮ್ಮ ಮನೆಗೆ ಯಾಕೆ ಬಂದ್ರಿ, ಯಾವಾಗ ಹೋಗ್ತೀರಿ? ನಮ್ಮ ಮನೆಗೆ ಹಾಗೆ ಸ್ವಾಮಿ, ನೆಂಟರು ಬಂದರು ಕೂಡ ಹೋಗುವುದೇ ಇಲ್ಲ. ನಾವೇ ಊಟ ಮಾಡುವುದಕ್ಕೆ ಏನೋ ತಿನ್ನುವುದಕ್ಕೆ ಗತಿ ಇಲ್ಲದೆ ಸಾಯ್ತಾ ಇದ್ದೇವೆ. ನೀವ್ ಯಾವಾಗ ಹೋಗ್ತೀರಿ, ಯಾಕೆ ಬಂದ್ರಿ? ನಿಮ್ಮ ಮಗ ಕಳೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಮುಖವನ್ನು ನೋಡಿದೆ ನಾನು. ಒಂದು ಮಾತುಂಟಂತೆ, ಹೇಗೆ ಬಡವರ ಮನೆಯಲ್ಲಿ ಐಶ್ವರ್ಯ ಇಲ್ಲದಿದ್ರು ಸುಖ ಶಾಂತಿ ನೆಮ್ಮದಿ ಇರ್ತದೆ ಎಂಬ ಹಾಗೆ. ಎಲ್ಲಿಗೆ ನೆಮ್ಮದಿ, ನಮ್ಮ ಅವಸ್ಥೆ ನಮಗೆ. ಮುಖವನ್ನು ನೋಡಿದಾಗ ಆ ಮಾತು ಸುಳ್ಳು ಎಂಬ ಹಾಗೆ ನನಗೂ ಭಾಸವಾಯಿತು. ಬೇಸರ ನಾನು ಇಲ್ಲಿ ಸ್ವಲ್ಪ ಆದ್ರೂ ನಗಳ್ತೇನೆ, ನೀವು ಅಲ್ಲಿ ಬಂದು ನೋಡಿ ನನ್ನ ಬೇಸರದ ಅವಸ್ಥೆ. ಇವರ ಮುಖದಲ್ಲಿ ಎಷ್ಟು ಬೇಸರ ಇದ್ರೂ ಕೂಡ ಇವರನ್ನು ನೋಡಿ ನಗುವರೆಷ್ಟು ಮಂದಿ ಇದ್ದಾರೆ. ಅವರಿಗೆ ಹಾಗೆ ಬೇರೆಯವರ ಮನೆಯ ಚಂದವನ್ನು ನೋಡಿ ನಗುವುದು. ನಿಮ್ಮ ಬೇಸರಕ್ಕೆ ಕಾರಣವೇನೆಂದು ನನ್ನಲ್ಲಿ ಹೇಳಬಹುದೇ? ರಾಜಕುಮಾರ, ತೊಂದರೆ ಇರುವ ತೊಂದರೆ ಆದರೆ ಹೇಳುವುದಕ್ಕೆ ತೊಂದರೆ, ತೊಂದರೆ ಇರದ ತೊಂದರೆ ಆದರೆ ಹೇಳುವುದಕ್ಕೇನು ತೊಂದರೆ ಅಲ್ವಿ? ಹೇಳುವುದಕ್ಕೆ ಹೇಳಬಹುದು. ನಾನು ಬಹಳ ಕಲ್ತವ, ನನ್ನ ಮನೆಯ ಮಾಳಿಗೆಯಲ್ಲಿ ಬಂದು ನೋಡಿದ್ರೆ ಬೇಕಾದಷ್ಟು ಗ್ರಂಥಗಳೆಲ್ಲ ಉಂಟು, ಎಲ್ಲ ಪಾಂಡಿತ್ಯವನ್ನು ಅರೆದು ಕುಡಿದಂತಹ ಪ್ರಕಂಡ ಪಂಡಿತ. ಆದ್ರೆ ಏನು ಮಾಡುವ,
ನಮ್ಮ ಮನೆಯಲ್ಲಿ ಬಡತನ ಎನ್ನುವುದು ಯಾವಾಗಲೂ ಬಿಟ್ಟು ಹೋಗಲೇ ಇಲ್ಲ. ಹಾಗೆ ಮನೆಗೆ ದಿನಕ್ಕೆ ನಮಗೆ ಉದರ ಪೋಷಣೆಗೆ ಏನಾದರೂ ಬೇಕಲ್ಲ ಎನ್ನುವ ಹಾಗೆ ಬಡತನದ ಬೇಗೆಯಲ್ಲಿ ನಾವು ಹಿಡಿದಿದ್ದೇವೆ. ಆರ್ಥಿಕ ಸಮಸ್ಯೆ ನಮಗೆ ಸಮಸ್ಯೆ ಅದೊಂದು ಮಾತ್ರ, ಬೇರೆ ಯಾವ ಸಮಸ್ಯೆ ಇಲ್ಲ. ನಮ್ಮ ಸಮಸ್ಯೆ ಯಾವುದು ಅಂತ ಕೇಳಿದ್ರೆ ಆರ್ಥಿಕ ಸಮಸ್ಯೆ, ನಮಗೆ ಅದೊಂದು ಮಾತ್ರ ಸಮಸ್ಯೆ. ನಾವು ಮೂವರೇ ಅಲ್ಲ, ಅಲ್ಲಿ ಇಬ್ಬರಿದ್ದಾರೆ. ನನ್ನದೇ ಮಕ್ಕಳು, ನಾನೇ ಅಪ್ಪ, ತಾಯಿ ನಾನು. ಅದು ಮಾಡೋಣ. ಓರುವನ ನೀ ವಿಗ್ರಹಿ ಸೊನೆಯ ಗುರುದು ಸುಗಳ ನೀವರಿ ಮಗೆ ಸಾರಿ ಸಾತ ಸರಿಲ್ಲದ ಬಾಳಿ ಮಳಗುವವನ ಸಮಸ್ಯೆ ಬಂದದ್ದೇ ಅದೇ. ನೀವು ನಾವು ಬೇಕು ಅಂತ ಹೇಳಿದ್ರೆ ನಮ್ಮ ಮನೆಗೆ ಬರುವವರಲ್ಲ ಅಂತವರು ನೀವು ನಮ್ಮ ಮನೆಗೆ ಬಂದಿದ್ದೀರಿ ಅಂತಾದ್ರೆ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಷ್ಟು ಸಮಸ್ಯೆ ಇರ್ಲಿಕ್ಕಿಲ್ಲ. ಮತ್ತೆ ಯಾಕೆ ಬಂದರು ಸ್ವಾಮಿ? ಓ, ನನ್ನ ತಂದೆಯವರಿಗೆ ಜಲೋಧರ ರೋಗ ಬಾಧಿಸಿತ್ತು. ರೋಗ ಯಾರನ್ನು ಬಿಟ್ಟು ಹೋಗುತ್ತಾನೆ? ಯಾವಾಗ ಯಾರಿಗೆ ಯಾವ ರೋಗ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ನೀನ್ ಯಾವ ರೋಗ ಬಂದು ಸಾಯುವುದಿಲ್ಲ, ನಿಮ್ಮ ಜೊತೆಗೆ ಇದ್ದೇನಲ್ವ ನಾನು. ಏನು ಮಾಡುವ ಸ್ವಾಮಿ, ಅದು ಅವರವರ ಹಣೆ ಬರಹ ಅಷ್ಟೇ. ಆದ್ರೆ ಆ ರೋಗ ಗುಣವಾಗುವುದಕ್ಕೆ ಒಂದು ದಾರಿಯನ್ನು ವಸಿಸ್ತರೆ ಸೂಚಿಸಿದ್ರು. ಓ, ಅವ್ರು ಹೇಳಿ ಅವರು ಏನಂತೆ? ವರುಣ ಯಾಗವನ್ನು ಮಾಡಿ ಮಗನನ್ನೇ ಬಲಿ ಕೊಡಬೇಕು ಎಂಬ ಹಾಗೆ. ಮಗನನ್ನು ಬಲಿ ಕೊಡಬೇಕು? ಬಹಳ ಬೇಸರ ವಿಷಯ. ಆ ಸಂದರ್ಭದಲ್ಲಿ ಮರಣ ಭೀತಿಯಿಂದ ಸಾಯುವುದಕ್ಕೆ ಮನಸ್ಸಿಲ್ಲದೆ ಬಂದೆ ಸ್ವಾಮಿ. ಈ ಹೊತ್ತಿಗೆ ನಿಮ್ಮನ್ನು ಕಂಡೆ ಒಂದು ಮಾತನ್ನು ಕೇಳಬಹುದಾ? ನನಗೆ ಸಾಯುವುದಕ್ಕೆ ಪುರುಸೊತ್ತಿಲ್ಲ. ನಿಮ್ಮನ್ನು ಕೊಲ್ಲುವುದಕ್ಕೂ ನಾನು ಮುಂದಾಗುವುದಿಲ್ಲ. ಮತ್ತೆ ಸ್ವಾಮಿ, ನಿಮ್ಮ ಆರ್ಥಿಕ ಸಮಸ್ಯೆಯನ್ನು ದೂರೀಕರಿಸಿದ್ರೆ ನನಗೊಂದು ಸಹಾಯವನ್ನು ಮಾಡ್ತೀರಾ? ಏನಪ್ಪ ಆರ್ಥಿಕ ಸಮಸ್ಯೆ ನಮ್ಮದು ದೂರ ಆಗುತ್ತದೆ ಅಂತಾದ್ರೆ ನಿಮಗೆ ಯಾವ ಸಹಾಯ ಬೇಕಾದ್ರೂ ಮಾಡುವ. ಹೌದು, ಹಾಗಾದ್ರೆ ಕೇಳಲಿ. ಕೇಳಿ ಕೇಳಿ ಸ್ವಾಮಿ. ಓ, ನಿಮ್ಮ ಮೂವರು ಪುತ್ರರಲ್ಲಿ, ಮೂವರು ಮಕ್ಕಳಲ್ಲಿ ಒಬ್ಬನನ್ನು ನನಗೆ ಕ್ರಯಕ್ಕೆ ಕೊಟ್ಟಿರಂತಾದ್ರೆ ನೂರು ಹಸುಗಳನ್ನು ನಿಮಗೆ ಕೊಟ್ಟಿರ. ಎಂತದ್ದು ಎಂತದ್ದು ಹೇಳಿದ್ದೆ? ಎಂತದ್ದು ನೀವು ಹೇಳುವ? ಎಂತದ್ದು ಹೇಳಿದ್ದನ್ನು ಈಗ ಹೇಳಿ ಸ್ವಾಮಿ. ಮೂವರು ಮಕ್ಕಳಲ್ಲಿ ಒಬ್ಬನನ್ನು ಕ್ರಯಕ್ಕೆ ಕೊಟ್ಟಿರಂತಾದ್ರೆ ಕೊಟ್ರೆ ನೂರು ಹಸುಗಳನ್ನು ಕೊಡ್ತೇನೆ. ಬರ್ತಾ ಇಲ್ಲ ಸ್ವಾಮಿ, ಬರ್ತಾ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಈ ಮಾತನ್ನು ಈಗ ಹೇಳುವುದ ನೀವು? ಆಗಲೇ ಹೇಳಿದ್ರೆ ನಾನು ಮೂವರನ್ನು ಕೊಡ್ತಿದ್ದೆ ಅಲ್ವಾ? ಮುನ್ನೂರು ಗೋವಾದರೂ ಬರ್ತಿತ್ತು. ನಿಮ್ಮ ಭಾವನೆ ಯಾವ ಹೊತ್ತಿನಲ್ಲಿ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿಕೆ ಅದು ಅಷ್ಟಲ್ವಾ? ನಮಗೆ ನೂರು ಗೋವು ಬರ್ತದಲ್ವ? ಓ, ನಿಮ್ಮ ಮಗನನ್ನು ಸಾಕುವುದಕ್ಕೆ ಕೊಂಡೊಯ್ಯುವುದೆಂಬ ಹಾಗೆ ಭಾವಿಸಿದ್ರೆ ಹೇಗೆ? ಮತ್ತೆ ನನ್ನ ತಂದೆಯವರಿಗೆ ಪ್ರೀತ ಪುತ್ರನಾಗಿ ಅಂಗೀಕರಿಸಿ ನನ್ನ ಬದಲಾಗಿ ಬಲಿ ಕೊಡುವುದಕ್ಕೆ ಸ್ವಾಮಿ? ಸ್ವಾಮಿ, ನೀವು ಕೊಂಡು ಹೋದ ಮೇಲೆ ಬಲಿ ಕೊಡಿ, ಇಲ್ಲದಿದ್ರೆ ಅವನನ್ನು ಕೂತುಕೊಳ್ಳಿಸಿ ಪೂಜೆ ಮಾಡಿ. ನಮಗೆ ನೂರು ಗೋವು ಬರಲಿ ಮೊದಲು. ನಮಗೆ ಸಮಸ್ಯೆ ಇಲ್ಲ, ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಬರಲಿ. ಆದ್ರೆ ಕೊಡುವುದು ಯಾರನ್ನು ಎನ್ನುವ ಸಮಸ್ಯೆ ಬರ್ತದೆ ಸ್ವಾಮಿ. ಪ್ರಪಂಚದಲ್ಲಿ ಗಂಡ ಹೆಂಡತಿ ಮದುವೆ ಎನ್ನುವಂತಹ ಸಂಸ್ಕಾರ ಆಗುವುದು ಕೇವಲ ದೈಹಿಕ ಸಂಬಂಧವನ್ನು ನಡೆಸುವುದಕ್ಕೆ, ಊರಿನವರ ಅಪ್ಪಣೆಯನ್ನು ಪಡೆಯುವುದಕ್ಕೆ ಮಾತ್ರ ಅಲ್ಲ. ಗೃಹಸ್ಥಾಶ್ರಮ ಧರ್ಮವನ್ನು ಆಚರಿಸಿ ಸತ್ಸಂತಾನವನ್ನು ಪಡೆದು ಪ್ರಪಂಚಕ್ಕೆ ಆದರ್ಶ ದಂಪತಿಗಳಾಗಿ ಬಾಳುವುದಕ್ಕೆ, ಹುಟ್ಟಿದಂತಹ ಮಗನೂ ಕೂಡ ಹಾಗೆ. ಅವ ಕೇವಲ ತಂದೆ ತಾಯಿಗಳ ಕಾಮವಾಂಛೆಯನ್ನು ನಿವಾರಿಸುವುದಕ್ಕೆ ಹುಟ್ಟಿದ ಮಗನಲ್ಲ, ಅವ ಕಾಮಪುತ್ರನಲ್ಲ, ಅವ ಕರ್ಮಪುತ್ರ. ತಂದೆಯಾದವನ ಕ್ರಿಯಾಕರ್ಮವನ್ನು ಹಿಡಿಯಬೇಕಾದಂತಹ ಹೊಣೆಗಾರಿಕೆಯನ್ನು ಹೊತ್ತವ. ನನಗೆ ನನ್ನ ಜೀವನದಲ್ಲಿ ಒಂದು ಆಸೆ ಉಂಟು ಸ್ವಾಮಿ, ನನ್ನ ಹೆಣಕ್ಕೆ ನನ್ನ ಮಗನೇ ಬೆಂಕಿ ಕೊಡಬೇಕು ಅಂತ. ಮತ್ತೆ ಊರವರ ಮಕ್ಕಳು ಬರುತ್ತೆ? ಅವರು ಬಂದರೂ ಬೇಡ. ಆದ್ರಿಂದ ದೊಡ್ಡ ಮಗ ನನ್ನ ಕರ್ಮಾದಿ ಕ್ರಿಯಾ ಕರ್ಮಗಳನ್ನು ಹಿಡಿಯುವುದಕ್ಕೆ ಹುಟ್ಟಿದವ, ಅವನನ್ನು ಕೊಡುವುದಕ್ಕೆ ಆಗುವುದಿಲ್ಲ.
ನಿಮಗೆ ಬೇಕು ಅಂತ ಆದ್ರೆ ಸಣ್ಣ ಮಗ ಇದ್ದಾನೆ, ಅವನನ್ನು ಕರ್ಕೊಂಡು ಹೋದ್ ಮರೆತು ಮರೆಚನ ಬದುಕಲಾನೆವು ತರುಣಿಯನ್ನ ಹೃದಯ ಭಾವಕ್ಕೆ ಗುರಿಯ ನೀಡಬೇಡಿ ನಾನು ಸ್ವಾರ್ಥಿ ಆದ ಕಾರಣ ನೀನು ಮೂರು ಹೊತ್ತು ಮುಕ್ಕುತ್ತಿ ಗಂಟ್ಲಲ್ಲಿ ಈಗಲೂ ಸಿಕ್ಕಿಕೊಂಡಿದೆ ಮತ್ತೆ ಕೆಮ್ಮುತ್ತಿ ನಿಮಗೇನು ಕಷ್ಟ ನಿನಗೆ ಎಂತ ಕಷ್ಟ ಹಿರಿಯ ಮಗ ನಿಮಗೆ ಬೇಕು ಹೌದು ಹಿರಿಯವನನ್ನು ನಾನು ಅರೆ ಕ್ಷಣವೂ ನನ್ನ ಕಣ್ಣಿಂದ ತಪ್ಪಿ ಹೋದ್ರೆ ಎಷ್ಟು ಬೇಸರ ಆಗ್ತದೆ ಮುತ್ತಿನಿಂದ ಸಾಕಿದವನು ಸಾಕಿದವನು ಆದ ಕಾರಣ ಹಿರಿಯವ ನನಗೆ ಬೇಕು ಸ್ವಾಮಿ ರಾಜಕುಮಾರ ಈಗ ಒಂದು ಸಮಸ್ಯೆ ಆಯ್ತಮ್ಮ ಯಾವ ಸಮಸ್ಯೆ ದೊಡ್ಡ ಮಗ ನನಗೆ ಬೇಕು ಅಂತ ನಾ ಹೇಳಿದೆ ಸರಿ ಈಗ ನನ್ನ ಹೆಂಡತಿ ಹೇಳ್ತಾ ಇದ್ದಾಳೆ ಕಿರಿಯ ಮಗ ಉಳಿಗೆ ಬೇಕು ಅಂತ ಅದ ಅವಂತಲ್ಲ ಪ್ರಪಂಚದಲ್ಲಿರುವ ಎಲ್ಲ ತಾಯಂದರಿಗೂ ಹಾಗೆ ಸಣ್ಣ ಮಕ್ಕಳ ಮೇಲೆ ಪ್ರೀತಿ ಹೆಚ್ಚು ಮತ್ತೆ ರೂಢಿಯಲ್ಲೊಂದು ಮಾತುಂಟು ತಾಯಿಯಾದವಳ ಕ್ರಿಯಾಕರ್ಮವನ್ನು ಹಿಡಿಬೇಕಾದ ಹೊಣೆಗಾರಿಕೆ ಕಿರಿಯ ಮಗನಿಗೆ ಹೆಚ್ಚು ಇರುವುದು ಎನ್ನುವ ಹಾಗೆ ಅದರಿಂದ ಎತ್ತಾದರೂ ಹೆತ್ತ ಕರಳಲ್ವ ಇರ್ಲಿ ಹಾಗಾಗಿ ಕಿರಿಯ ಮಗನನ್ನು ಅವಳು ಕೊಡುವುದಕ್ಕೆ ಬಿಡುವುದಿಲ್ಲ ಹಿರಿಯ ಮಗನನ್ನು ನಾನು ಕೊಡುವ ಹಾಗಿಲ್ಲ ಈಗ ನೀವು 100 ಗೋವನ್ನು ಕೊಡ್ತೇನೆ ಅಂತ ಬೇರೆ ಹೇಳಿ ಆಗಿದೆ ನಿಮಗೀಗ ಯಾರನ್ನಾದ್ರೂ ಕೊಡಬೇಕು ಯಾರನ್ನು ಕೊಡುವುದು ಯಾರನ್ನು ಅದೀಗ ಸಮಸ್ಯೆ ನನಗೆ ಬೇಕಾಗಿ ಅಲ್ಲ ತಂದೆ ತಾಯಿಗಳ ಸಂಕಷ್ಟವನ್ನು ದೂರಪಡಿಸುವುದಕ್ಕೆ ಬೇಕಾಗಿ ನೀನಾಗಿ ಹೊರಟು ನಿಂತಿ ಅಂತ ಆದ್ರೆ ಇನ್ನು 100 ಜನ್ಮಕ್ಕೂ ನಿನ್ನಂತವರೇ ನನಗೆ ಮಗನಾಗಲಿ ಮಗ ರಾಜಕುಮಾರರೇ ನಮ್ಮ ಹುಡುಗ ಶುನಶೇಪ ಆಡಿದ ಮಾತನ್ನು ಕೇಳಿದ ಅವನೇ ಬರ್ತೇನೆ ಅಂತ ಹೇಳ್ತಾ ಇದ್ದಾನೆ ನಾನು ಒಪ್ಪಿಗೆ ಕೊಟ್ಟ ಆಗಿದೆ ಅಪ್ಪ ಹೌದು 100 ಹೂ ಬರಲಿ ಖಂಡಿತವಾಗಿಯೂ ಕೊಡ್ತೇನೆ ಆಯ್ತಾಯ್ತು ಅದರ ಜೊತೆಗೆ ಬ್ರಾಹ್ಮಣರು ನೀವು ಹನುಮಾನ ಉಂಟ ಬಣ್ಣ ಮಾತ್ರ ಹೀಗೆ ಬ್ರಾಹ್ಮಣರೇ ನಿಮ್ಮ
ಮಗನೇ ಒಪ್ಪಿಕೊಂಡದಲ್ವೇ, ಅದಕ್ಕಾಗಿ ಬ್ರಾಹ್ಮಣರಾದಂತಹ ನೀವುಗಳು ನನ್ನ ತಂದೆ ಮಾಡುವಂತಹ ಯಾಗ ಯಜ್ಞಾದಿಗಳಲ್ಲಿ ಪಾಲ್ಗೊಂಡಿರಂತಾದ್ರೆ ಬೇಕು ಬೇಕಾದಷ್ಟು ದಕ್ಷಿಣೆಗಳನ್ನು ಕೊಡುವುದಕ್ಕೆ ನಾನೇ ನನ್ನ ತಂದೆಯವರಲ್ಲಿ ನಾವು ಆ ಯಾಗಕ್ಕೆ ಬಂದೇ ಬರ್ತೇವೆ. ಬರುವಾಗ ನಿಮ್ಮ ತಂದೆಯವರು ನಮಗೆ ದಕ್ಷಿಣೆ ಕೊಡ್ತಾರೆ, ಆ ಸಭೆಯಲ್ಲಿ ನೀವು ಇರ್ತೀರಿ. ನಿಮಗೆ ಉಪಕಾರವನ್ನು ಮಾಡಿದವ ನಾನು, ನಿಮಗೆ ನನ್ನನ್ನು ನೋಡುವಾಗ ದಾಕ್ಷಿಣ್ಯ ಆಗುತ್ತದೆ. ಹಾಗಂತ ಬೊಗಸೆಯಲ್ಲಿ ಎತ್ತಿ ಕೊಡೋಣವ, ನಿಮ್ಮ ಕೈ ಸಣ್ಣದು, ಆಗ ನೀವು ನಿಮ್ಮ ಅಪ್ಪನ ಕೈಯಲ್ಲೇ ನನಗೆ ಮತ್ತೂ ಕೂಡ ತಿನ್ನದ ನಾಣ್ಯವನ್ನು ಕೊಡುತ್ತೀರಿ. ನಾನು ಬೇಡ ಬೇಡ ಅಂತ ಹೇಳಿದ್ರೆ ನನಗೆ ಭೂದಾನವನ್ನು ಕೊಡ್ತೀರಿ, ಇನ್ನು ಬೇಕು ಅಂತಾದ್ರೆ ಭೋದಾನವನ್ನು ಕೊಡ್ತೀರಿ. ನನಗೆ ಬೇಕು ಅಂತಲ್ಲ, ನಿಮ್ಮ ಉಪಕಾರಕ್ಕೆ ಅಲ್ವೇ. ನಿಮ್ಮ ಜೀವನಕ್ಕೆ ಏನೆಲ್ಲ ಅಗತ್ಯ ಉಂಟೋ ಅದೆಲ್ಲವನ್ನು ಒದಗಿಸ್ತೇನೆ ಸ್ವಾಮಿ. ಮತ್ತೆ ನಾನು ಬರಬೇಕಾದ ಅನಿವಾರ್ಯತೆ ಉಂಟು ಸ್ವಾಮಿ. ಯಾಕೆ? ನೀವು 100 ಗೋವು ಕೊಡ್ತೇನೆ ಅಂತ ಹೇಳಿದ್ರು. ಈಗ ನೀವು ಅರಮನೆಯಿಂದ ಕಳುಹಿಸುವುದಾದ್ರೆ ಆ ಗೋವುಗಳನ್ನು ಅಟ್ಟಿಕೊಂಡು ಬರುವುದಕ್ಕೆ ಇರುವರು ಆಳು ಬೇಡ್ರಿ? ಆಸ್ಥಾನದವ್ರಿ ಬೇಡ, ಅಲ್ಲಿ ಅವ್ರು ಬೇಡ. ನಾನೇ ಬಂದ್ರೆ ಇಬ್ಬರ ಸಂಬಳ ಉಳಿಯುವುದಿಲ್ಲೋ, ಅದನ್ನು ನನಗೆ ಕೊಡ್ತೀನಿ. ಇಲ್ಲ, ಸಂಬಳ ಸಿಕ್ಕಿದ್ರೆ ನನಗೆ ಯಾವುದು ಕಷ್ಟ ಇಲ್ಲ, ಎಲ್ಲ ಸುಲಭ. ನಾನು ಬರ್ತೇನೆ ಸರ್. ಆದ್ರೆ ನಿಮ್ಮ ಮಗನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಸ್ವಾರ್ಥಿ. ಇಲ್ಲ, ಅರಸನಾದವನು ಯಾವತ್ತು ಪ್ರಜಾ ರಕ್ಷಕನಾಗಿರ್ಬೇಕೇ ಹೊರತು ಪ್ರಜೆಗಳನ್ನು ಕೊಲ್ಲುವವನಾಗಬಾರದಂತೆ. ಹೌದು, ನಾನು ಸ್ವಾರ್ಥಿ ಅಂತ ತಿಳ್ಕೊಳ್ಳುವುದಿಲ್ಲ. ಆದ್ರೆ ಪ್ರಪಂಚದವರು ಯಾರಾದ್ರೂ ಸ್ವಾರ್ಥಿ ಅಂತ ತಿಳ್ಕೊಂಡ್ರೆ ಅವರಿಗೊಂದು ಸಮರ್ಥನೆ ಕೊಡಿ. ಅದಕ್ಕಾಗಿ ಅರಸರ ಮಗನಾದಂತಹ ನಾನು ಇಂತಹ ನಿರ್ಧಾರವನ್ನು ಕೈಗೊಂಡಿದ್ದೇನಂತಾದರೆ ಬಲವಾದ ಕಾರಣ ಉಂಟು. ನನ್ನ ತಂದೆಯವರಿಗೆ ನಾನು ಒಬ್ಬನೇ ಮಗ. ಹೌದು, ಸೂರ್ಯವಂಶದ ಕಡೆಯ ಗುಡಿ. ಹೌದು, ನಾನೂ ಕೂಡ ಅಳಿದೆನಂತಾದ್ರೆ ಹರಕೆಯಿಂದ ಹುಟ್ಟಿದವನು ನಾನು. ಮುಂದೆ ನನ್ನ ತಂದೆಯವರಿಗೆ ಮಕ್ಕಳಾಗ್ತಾರೋ ಅದೂ ಪ್ರಶ್ನಾರ್ಥಕವಲ್ವೇ. ಹಾಗಾಗಿ ಇದ್ದ ಒಬ್ಬ ಮಗ ಉಳಿದರಂತಾದ್ರೆ ಸೂರ್ಯವಂಶವು ಉಳಿಯುತ್ತದೆ. ಸೂರ್ಯವಂಶದ ಅಳಿವು ಉಳಿವು ಈ ರೋಹಿತಾಶ್ವನ ಕೈಯಲ್ಲಿದೆ ಸ್ವಾಮಿ. ನಾನು ಕೂಡ ಹಾಗೆ ಸ್ವಾಮಿ, ಮಗನನ್ನು ಮಾರಬೇಕು ಎನ್ನುವ ಉದ್ದೇಶದಿಂದ ನಾನು ಮಾರಿದ್ದಲ್ಲ, ನನಗೆ 100 ಗೋವು ಸಿಗುತ್ತದೆ ಎನ್ನುವ ಕಾರಣಕ್ಕೆ ಮಾತ್ರ ನಾನು ಮಗನನ್ನು ಕೊಟ್ಟದ್ದಲ್ಲ. ಮಾರುವುದಲ್ಲ, ಉದಾರ ಕೊಡುಗೆ ಸೂರ್ಯವಂಶಕ್ಕೆ. ಆಯ್ತು ಸ್ವಾಮಿ, ನಾನು ಬರ್ತೇನೆ. ಏನ್ ಮಾಡು, ಆಯ್ತು ನಾನು ಹೋಗಿ ಬರ್ತೇನೆ. ಏನು ಸ್ವಾಮಿ, ನೀವು ಹೋಗಿ. ಆದ್ರೆ ಒಂದು ನೆನಪಿರ್ಲಿ, ಗೋವನ್ನು ಬಿಟ್ಟರು ಕೂಡ ದಕ್ಷಿಣೆಯನ್ನೊಂದು ಬಿಡಬೇಡಿ. ನಾನು ಒಂದು ಮಾತು ಹೇಳ ಸತ್ಯವಾಗಿ. ಏನು? ನಾನು ನಿನ್ನನ್ನು ಬಿಟ್ಟರು ದಕ್ಷಿಣೆ ಬಿಡುವುದಿಲ್ಲ. ಅಯ್ಯೋ ದೇವಾ.